ಹಿಂದೂ ಜಾಗರಣ ವೇದಿಕೆಯ ಜೊತೆ ಮಾತುಕತೆ ವೇಳೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರೋದು ಇದು ನಿಮ್ಮದೇ ಸರ್ಕಾರ ಅನ್ನುವಂಥದ್ದೇ ಈಗ ವಿವಾದಾತ್ಮಕವಾಗಿದೆ. ನಿಮ್ಮ ಮಾರ್ಗದರ್ಶನದಲ್ಲೇ ಸರ್ಕಾರ ನಡೆಯುತ್ತೆ. ಜಗದೀಶ್ ಕಾರಂತ ಜೊತೆ ಮಾತುಕತೆ ವೇಳೆ ಅರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮಾತಿಗೆ ಈಗ ಸಿಕ್ಕಾಪಟ್ಟೆ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಏನು ತಾವು ಜಾಥಾ ಮಾಡಬೇಕು ಅಂತ ಹೇಳಿ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ? ದಯಮಾಡಿ ಇದು ನಿಮ್ಮದೇ ಸರ್ಕಾರ, ನಿಮ್ಮ ಮಾರ್ಗದರ್ಶನವನ್ನು ನಿಮ್ಮ ಸಲಹೆಯನ್ನು ಕೇಳುವಂಥ ಒಂದು ಸರ್ಕಾರ ಇದೆ. ದಯಮಾಡಿ ಇದು ನಿಮ್ಮದೇ ಸರ್ಕಾರ, ನಿಮ್ಮ ಮಾರ್ಗದರ್ಶನವನ್ನು ನಿಮ್ಮ ಸಲಹೆಯನ್ನು ಕೇಳುವಂಥ ಒಂದು ಸರ್ಕಾರ ಇದೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಕೆಲವು ಅವಕಾಶಗಳನ್ನು ನೀವು ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇದನ್ನು ಕೈಬಿಡಬೇಕು. ಇಲ್ಲಿಗೆ ಖಂಡಿತವಾಗೂ ಸರ್ಕಾರ ಆ ರೀತಿ ನಡ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೆ ಪಿ ನಾಗರಾಜ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೆ ಪಿ ನಾಗರಾಜ್, ಈಗ ಅಲ್ಲಿಯ ಸಮಸ್ಯೆಯನ್ನು ಬಗೆಹರಿಸೋಕ್ಕೋಸ್ಕರ ಅಥವಾ ಅವ್ರು ಮಾಡ್ತಾ ಇದ್ದಂಥ ಪ್ರೊಟೆಸ್ಟನ್ನು ಕೈ ಬಿಡಬೇಕು ಅನ್ನೋಕ್ಕೋಸ್ಕರ ಆ ಮಾತನ್ನು ಆಡಿದ್ದ, ಅಥವಾ ಇನ್ನೊಂದು ಸಂಘಟನೆಗ ಇನ್ನೊಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ಸಂಘಟನೆಗೂ ಇದೇ ಮಾತನ್ನು ಹೇಳಿದರೆ ಅದೇನು ವಿವಾದಾತ್ಮಕ ಆಗ್ತಾ ಇರಲಿಲ್ಲ? ಒಂದೇ ಸಂಘಟನೆ ಒಂದು ಧರ್ಮಕ್ಕೆ ಸೇರಿದಂಥ ಸಂಘಟನೆ ಅನ್ನೋದಕ್ಕೆ ವಿವಾದಾತ್ಮಕವಾದಂಥ ಹೇಳಿಕೆ ಆಗ್ತಾ ಇದೆಯಾ ಇದು ಅಂತ? ಸಾಮಾನ್ಯವಾಗಿ ಅರುಣ್, ಬಿ ಜೆ ಪಿಯ ಸರ್ಕಾರವನ್ನು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಇರ್ಬೋದು ಟೀಕೆ ಮಾಡುವಂಥದ್ದು, ಇದು ನಾಗಪುರದ ಬೇಸಡ ಸರ್ಕಾರಗಳು ಅಂತ ಅಂದರೆ ನೇರವಾಗಿ ಅದು ಆರ್ ಎಸ್ ಎಸ್ ಸರ್ಕಾರ, ಹಿಂದೂ ಪರವಾದಂತಹ ಸರ್ಕಾರಗಳು ಅನ್ನುವಂಥ ಟೀಕೆಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ಗೃಹ ಸಚಿವರು ಕೂಡ ಅದೇ ರೀತಿಯಾದ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಇದು ನಿಮ್ಮದೇ ಸರ್ಕಾರ, ನಿಮ್ಮದೇ ಮಾರ್ಗದರ್ಶನದಲ್ಲಿ ನಾವು ನಡೀತೇವೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಯಾವತ್ತೂ ಯಾವುದೇ ಸರ್ಕಾರಗಳು ಕೂಡ ಯಾವುದೋ ಒಂದು ಸಂಘಟನೆಯ ಸರ್ಕಾರಗಳು ಆಗಿರೋದಿಲ್ಲ, ಅವು ಜನರ ಸರ್ಕಾರಗಳಾಗಿರ್ತವೆ. ಯಾವುದೋ ಒಂದು ಸಂಘಟನೆಗಳು, ಯಾವುದೋ ಒಂದು ಸಿದ್ಧಾಂತಗಳ ವಿಚಾರಗಳು ಬೇರೆ, ಯಾವುದೋ ಒಂದು ಸಿದ್ಧಾಂತದಿಂದ ಒಂದು ಪಕ್ಷ ಅಧಿಕಾರಕ್ಕೆ ಬರುವಂಥದ್ದು ಬೇರೆ. ಆದರೆ ಇಂಥದ್ದೇ ಸಂಘಟನೆಯ ಮಾರ್ಗದರ್ಶನದಲ್ಲಿ ನಾವು ನಡೀತೇವೆ ಅಂತ ಒಬ್ಬ ಗೃಹ ಸಚಿವರು, ಒಂದು ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಗೃಹ ಸಚಿವರು ಹೇಳುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ. ಮತ್ತು ಗೃಹ ಸಚಿವರು ಈ ಹಿಂದೂ ಜಾಗರಣ ಸಮಿತಿಯವರು ಹಮ್ಮಿಕೊಂಡಿದ್ದಂತಹ ಜಾಥಾ ಏನಿತ್ತು, ದೇವಾಲಯ ತೆರವಿನ ವಿಚಾರದ ಜಾಥಾ ಏನಿತ್ತು, ಆ ಜಾಥಾವನ್ನು ನಿಲ್ಲಿಸುವಂಥದ್ದು ಅಥವಾ ಅವ್ರನ್ನ ಆ ಕ್ಷಣದಲ್ಲಿ ಒಂದು ಮನವೊಲಿಸುವಂತಹ ಸಲುವಾಗಿ ಅವರು ಆ ಮಾತನ್ನು ಹೇಳಿರ್ಬೋದು. ಆದರೆ ಜವಾಬ್ದಾರಿತ ಸ್ಥಾನದಲ್ಲಿರುವವರು ಒಂದು ಸಂಘಟನೆಯ ಮಾರ್ಗದರ್ಶನದಲ್ಲಿ ನಾವು ನಡೀತೇವೆ ಅನ್ನುವಂಥ ಮಾತು ಅವರ ಬಾಯಲ್ಲಿ ಬಂದಿದ್ದು ಈಗ ಸಹಜವಾಗಿಯೇ ಟೀಕೆಗೆ ಗುರಿಯಾಗಿದೆ. ಅರುಣ್.